ಸದನದಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ, ಈ ವಿವಾದವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ, ವಿವಾದವನ್ನ ಯಾರು ಎಲ್ಲಿಯೂ ಬೆಳೆಸೋದು ಬೇಡ, ಮಹಿಳೆಯರ ಗೌರವ ಕಾಪಾಡೋದು ನಮ್ಮ ಕರ್ತವ್ಯ, ಪರಿಸ್ಥಿತಿಯನ್ನ ಎಂಜಾಯ್ ಮಾಡೋಣ ಅಂತಿದ್ದೆ ಸಾಂದರ್ಭಿಕವಾಗಿ ರಮೇಶ್ ಕುಮಾರ್ ಆ ಮಾತುಗಳನ್ನು ಆಡಿದ್ರು ಅಂತ ಸದನದಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಮೇಶ್ ಕುಮಾರ್ ಕ್ಷಮೆ ಯಾಚಿಸುತ್ತಾ ಇದ್ದಂತೆ ಕಾಗೇರಿ ಕೊಟ್ಟಂತ ಸ್ಪಷ್ಟನೆ ಇದೆ. ಈಗ ಈ ವಿಷಯದ ಬಗ್ಗೆ ಇಲ್ಲಮ್ಮ ಮತ್ತೆ ಅದನ್ನು ಬೆಳೆಸೋದು ಬೇಡಮ್ಮ. ಮತ್ತೆ ಈಗ ಆಯ್ತು ಇದು, ಅವ್ರು ಕ್ಷಮೆ ಕೇಳಿ ಅವರು ವಿಷಾದ ವ್ಯಕ್ತಪಡಿಸಿ ಎಲ್ಲ ಆಗಿದೆ. ಈಗ ದಯವಿಟ್ಟು ನಾನು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸದನದಲ್ಲಿ ಹೇಳ್ತೇನೆ. ನಾನು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೇನೆ. ನಾವೆಲ್ಲರೂ ಒಂದು ಕುಟುಂಬದಲ್ಲಿರುವಂಥವರು, ನಮಗೂ ಸಾಂಸಾರಿಕವಾದಂತಹ ಎಲ್ಲ ಭಾವನಾತ್ಮಕವಾದಂಥ ಸಂಬಂಧಗಳು ಎಲ್ಲರಿಗೂ ಎಲ್ಲರ ಜೊತೆಗೂ ಇದ್ದೇ ಇದೆ. ಹಾಗಾಗಿ ನಿನ್ನೆ ಇಲ್ಲೇನು ಒಂದು ಮಾತು ನಾನು ಲೆಟ್ ಅಸ್ ಎಂಜಾಯ್ ದ ಸಿಚುವೇಶನ್ ಅಂತ ಹೇಳಿದೆ. ಅದಕ್ಕೆ ರಮೇಶ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಅದು ಇವತ್ತು ವಿವಾದದ ಒಂದು ಅಂಶವಾಗಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಸಾಂದರ್ಭಿಕವಾಗಿ ರಮೇಶ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಹೇಳಿದ್ದಾರೆ. ನಾನು ಈ ಮಾತು ಹೇಳೋದು, ಇಡೀ ನಮ್ಮ ಸದನ, ನಾವೆಲ್ಲರೂ ಮಹಿಳೆಯರ ಬಗ್ಗೆ ಯಾವ ಗೌರವದ ಸ್ಥಾನ ಇದೆಯೋ ಆ ಸ್ಥಾನವನ್ನು ನಾವೆಲ್ಲರೂ ಇಟ್ಕೊಂಡಂಥವರೇ, ಮತ್ತು ಅದನ್ನು ಕಾಪಾಡಿಕೊಳ್ಳೋದಕ್ಕೆ, ಅದನ್ನು ಇನ್ನಷ್ಟು ಹೆಚ್ಚಿಸೋದಕ್ಕೆ ನಾವೆಲ್ಲರೂ ಬದ್ಧರಾಗಿರುವಂಥವರೇ. ಹಾಗಾಗಿ ಇಲ್ಲಿ ನಡೆದಂಥ ಒಂದು ಘಟನೆಯನ್ನು ಅದನ್ನೊಂದು ವಿವಾದದ ಘಟನೆಯನ್ನಾಗಿ ಬೆಳೆಸುವಂಥದ್ದು ಅಗತ್ಯ ಇಲ್ಲ. ಅದು ಇಲ್ಲಿಗೆ ಮುಕ್ತಾಯ ಆಗಿದೆ. ಮತ್ತು ಅದನ್ನು ದಯವಿಟ್ಟು ಇನ್ಯಾರೂ ಎಲ್ಲೂ ಅದನ್ನು ಬೆಳೆಸೋದಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತಾ. ಈಗ ಎಷ್ಟಕ್ಕೂ ಹಾಗಿದ್ರೆ ರಮೇಶ್ ಕುಮಾರ್ ಈಗ ಕ್ಷಮೆಯಾಚಿಸಿದ್ದಾರೆ, ಟ್ವಿಟರ್ನಲ್ಲೂ ಕೂಡ ಕ್ಷಮೆಯಾಚಿಸಿದ್ದಾರೆ, ಸದನದಲ್ಲೂ ಕೂಡ ಕ್ಷಮೆಯಾಚಿಸಿದ್ದಾರೆ. ಆದರೆ ನಿನ್ನೆ ಅವರು ಕೊಟ್ಟಂತಹ ಹೇಳಿಕೆ ಏನು? ನಿನ್ನೆ ಏನು ಹೇಳಿದ್ರು ರಮೇಶ್ ಕುಮಾರ್, ಎಲ್ಲರ ಆಕ್ರೋಶಕ್ಕೆ ಕಾರಣವಾದಂತಹ ಹೇಳಿಕೆ ಏನು? ಇವತ್ತೇನು ಹೇಳಿದ್ದಾರೆ, ಯಾವ ರೀತಿ ಕ್ಷಮೆಯಾಚಿಸಿದ್ದಾರೆ, ಬನ್ನಿ ನೋಡಿ. There is a saying, when rape is inevitable, lie down and enjoy it. That's exactly the position into which you are. There is a saying, when rape is inevitable, lie down and enjoy it. That's exactly the position into which you are. There is a saying, when rape is inevitable, lie down and enjoy it. That's exactly the position into which you are. Kuda idanna anubhavistha iddene anta tamma ond reetiya novanna helkondri. Nanu English bhashayalli irthakkanta ond maatanna ullekha maadide ashte. Hennige appana maadodu athwa sadanad gaurava kadime maadodu athwa ond laghavagi illi vartisbeku antakkanta yava durudeshavu namage irlilla. ಇದು ಏನಾಗುತ್ತೆ, ಯಾವ ಸನ್ನಿವೇಶದಲ್ಲಿ ಏನು ಹೇಳ್ತೀವಿ, ಯಾಕೆ ಹೇಳಿರ್ತೀವಿ ಅನ್ನೋದು ಹೊರಟೋಗುತ್ತೆ. ಈಗೆಲ್ಲ ಮಧ್ಯದಲ್ಲಿ ಕೆಲವು ಮಾತುಗಳನ್ನು ತಗೊಳ್ತಾರೆ. ಅದು ಏನೇ ಇರಲಿ, ನಾನು ಡಿಫೆನ್ಸಿಗೆ ಹೋಗೋದಿಲ್ಲ. ಸಂದರ್ಭದಲ್ಲಿ ಕಲಾಪಗಳು ನಡೆಯುವಾಗ ನಾನು ಇಲ್ಲಿ ಉಲ್ಲೇಖ ಮಾಡಿದಂಥ ಮಾತುಗಳು ಯಾರಿಗೆ ಎಲ್ಲೇ ನೋವಾಗಿದ್ದರೂ ಕೂಡ ನನಗೆ ಯಾವ ಪ್ರತಿಷ್ಠೆ ಇಲ್ಲ. ನಾನು ಬಹಳ ಸಾಮಾನ್ಯ ಹಿನ್ನೆಲೆಯಿಂದ ಬಂದವನು, ಸದಾಕಾಲ ಗೌರವವಾಗಿ ನಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟವನು. ಯಾರ ಮೇಲೂ ನಮಗೇನು ಚಾಲೆಂಜ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲ, ನನಗೆ ಯಾವ ಪ್ರತಿಷ್ಠೆನೂ ಇಲ್ಲ. ಮತ್ತೊಮ್ಮೆ ಇದು ಮಾಡ್ತೇನೆ, ತಾವು ನಗ್ತಾ ಇದ್ದೀನಿ, ತಮ್ಮನ್ನೂ ಕೂಡ ಸಹ ಅಪರಾಧಿ ಮಾಡಿದ್ದಾರೆ. ನಿಮ್ಮದು ಆ ಉದ್ದೇಶ ಇರಲಿಕ್ಕಿಲ್ಲ. ಸದನದ ಗೌರವ ಕಾಪಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ನಾನು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಮಾತುಗಳಿಂದ ಸಮಾಜದ ಯಾವುದೇ ವರ್ಗದ ಜನರಿಗೆ ಮಹಿಳೆಯರನ್ನು ಸೇರಿಸಿ ವಿಶೇಷವಾಗಿ ಒಂದು ವೇಳೆ ನೋವಾಗಿದ್ದರೆ ನನಗೆ ಅದಕ್ಕೆ ವಿಷಾದ ವ್ಯಕ್ತಪಡಿಸೋದಕ್ಕೆ ಯಾವ ಮುಜುಗರನೂ ಇಲ್ಲ. ನಾನು ಅದಕ್ಕೆ ಇಫ್ಸು ಬಟ್ಸು ಕಂಡೀಷನ್ಸು ಏನೂ ಹಾಕೋದಿಲ್ಲ. ಭಾಳ ಹೆಸರಾಂತ ಚಿಂತಕ, ಚೈನಾದ ಚಿಂತಕ ಕನ್ಫ್ಯೂಷಿಯಸ್ ಒಂದು ಮಾತು ಹೇಳ್ತಾನೆ,
to own a mistake ends up in a single mistake. To deny a mistake amounts to multiple mistakes. ನನ್ನಿಂದ ಅಪರಾಧ ಆಗಿದೆ ಅನ್ನೋ ತೀರ್ಮಾನಕ್ಕೆ ಈಗಾಗಲೇ ಬಂದು ತೀರ್ಪು ಕೊಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ನಾನು ಕ್ಷಮೆಯನ್ನು ಕೋರ್ತೇನೆ. ಇದಕ್ಕೆ ಇಲ್ಲೇ ಸುಖಾಂತವನ್ನು ಹಾಡಿ ಕಲಾಪಗಳನ್ನು ನಡೆಸ್ಕೊಂಡು ಹೋಗೋಣ. ಗ್ರಹಚಾರಕ್ಕೆ ನೀವು ಹೇಳಿದಾಗ ನಾನು ಪ್ರತಿಕ್ರಿಯಿಸಿದ್ದೆ, ತಾವು ನನ್ನ ಹೆಸರು ಹೇಳಿ ಹೇಳಿದಾಗ ಅದರ್ವೈಸ್ ನಾನು ಭಾಳ ಗಂಭೀರವಾಗಿ ಕೂತಿದ್ದೇನೆ. ತಮ್ಮನ್ನೂ ಸಹ ಅಪರಾಧಿ ಮಾಡಿದರೆ ನಿಮ್ಮ ಬಗ್ಗೆನೂ ನನಗೆ ಹೀಗಾಯ್ತಲ್ಲ ಅಂತಕ್ಕಂಥದ್ದಿದೆ. ತಾವು ಹೇಳದಿದ್ರೆ ಹೇಳಿಬಿಡಿ. ಅದಕ್ಕೆ ಒಂದು ಎರಡು ಗಂಟೆ ಮೊದಲು ತಾವಿರಲಿಲ್ಲ ಸ್ಥಾನದಲ್ಲಿ, ಉಪಾಧ್ಯಕ್ಷರಿದ್ದರು. ಸಿದ್ದು ಸೌದಿಯವರು ಮಾತಾಡುವಾಗ ಚಿಕ್ಕ ಘರ್ಷಣೆ ಮಾಡಿಕೊಟ್ರು. ಎರಡೂ ಕಡೆಯವರಿಗೆ ನಾನು ಅಪೀಲ್ ಮಾಡಿಕೊಂಡೆ, ಸಣ್ಣ ವಿಚಾರಗಳನ್ನು ದೊಡ್ಡದು ಮಾಡಿಬಿಟ್ರಪ್ಪ, ನೆರೆ ಹಾವಳಿ ವಿಚಾರ ಮಾತಾಡ್ತಾ ಇದ್ದೀವಿ, ಸದನದ ಸಮಯ ಇದಾಗೋದು ಬೇಡ, ಪ್ರತಿ ಸಲ ನಾವು ಆರೋಪ ಪ್ರತ್ಯಾರೋಪಗಳಿಗೆ ಹೋಗೋದು ಬೇಡ, ಉಪಯುಕ್ತವಾಗಿರ್ತಕ್ಕಂಥ ನಾನು ಆ ರೀತಿ ನಡ್ಕೊಳ್ತಕ್ಕಂಥ ವೈಯಕ್ತಿಕ ಆರೋಪಗಳನ್ನು ಮಾಡೋದು, ದ್ವೇಷದಿಂದ ಮಾತಾಡೋದು ಅಥವಾ ಯಾರನ್ನಾದರೂ ಹಿಂಸಿಸಿ ಅಪ್ಪಾನಿಸಿ ಮಾತಾಡೋದು ನಮ್ಗೆ ಉದ್ದೇಶವೇ ಅಲ್ಲ. ಮತ್ತೊಮ್ಮೆ ಇನ್ನೊಬ್ಬರಿಗೆ ಸಮಾಧಾನ ತರೋದಾದರೆ, ವಿಶೇಷವಾಗಿ ಹೆಣ್ಣುಗಳಿಗೆ, ಹೆಣ್ಮಕ್ಕಳಿಗೆ, ಹೆಣ್ಣು ಕುಲಕ್ಕೆ ನೋವಾಗಿದ್ದರೆ ಇಡೀ ದೇಶದ ಮಹಿಳೆಯರು ಯಾರು ಯಾವ ಮೂಲೆಯಲ್ಲಿದ್ದರೂ ಕೂಡ ಅವರ ಭಾವನೆಗಳಿಗೆ ನೋವಾಗಿದ್ದರೆ ನನಗೆ ಯಾವ ಪ್ರತಿಷ್ಠೆಯೂ ಇಲ್ಲ. ಪ್ರಾಮಾಣಿಕವಾದ ಶುದ್ಧವಾದಂಥ ಹೃದಯಾಂತರದಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಎಸ್, ಇದು ರಮೇಶ್ ಕುಮಾರ್ ಕೇಳಿದ ಕ್ಷಮೆಯಾಚನೆ. ಟ್ವಿಟರ್ನಲ್ಲಿ ಕ್ಷಮೆಯಾಚಿದ ಬಳಿಕ ಈಗ ಸದನದಲ್ಲೂ ಕೂಡ ಕ್ಷಮೆಯಾಚಿಸಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ನನ್ನ ಮಾತಿನಿಂದ ನೋವಾಗಿದ್ರೆ ಕ್ಷಮೆಯಾಚಿಸುವೆ ಎಂದು. ಸದಾ ಗೌರವದಿಂದ ನಡೆದುಕೊಳ್ಳುವ ಮನೋಭಾವ ನಂದು, ನನಗೆ ಯಾವುದೇ ಪ್ರತಿಷ್ಠೆ ಇಲ್ಲ, ಸದನದ ಗೌರವ ಕಾಪಾಡೋದಕ್ಕೆ ನಾನು ಬದ್ಧ. ನಾನು ಉಲ್ಲೇಖಿಸಿದ್ದು ಇಂಗ್ಲಿಷ್ನ ಹೇಳಿಕೆ, ಆದರೆ ನನ್ನ ಮಾತಿನಿಂದ ನೋವಾಗಿದ್ರೆ ನಾನು ವಿಷಾದಿಸುವೆ ಅಂತಂದ್ರು ರಮೇಶ್ ಕುಮಾರ್. ಲಘುವಾಗಿ ವರ್ತಿಸುವ ದುರುದ್ದೇಶ ಇರಲಿಲ್ಲ ಅಂದರು ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕ್ಷಮೆಯಾಚನೆ. ಸ್ಪೀಕರ್ ಅನ್ನು ತೆಗೆದುಕೊಂಡು ತಾವು ಕೂಡ ಇದೇ ಸಂದರ್ಭದಲ್ಲಿ ನಕ್ರಿ, ಅದನ್ನು ಅದು ಕೂಡ ಈಗ ಆಕ್ಷೇಪವಾಗಿದೆ, ಅದನ್ನು ಕೂಡ ಉಲ್ಲೇಖಿಸಿ ರಮೇಶ್ ಕುಮಾರ್ ಕ್ಷಮೆಯಾಚಿಸಿದ್ರು. ಅದ ಬಳಿಕ ಸ್ಪೀಕರ್ ಕೂಡ ಇದನ್ನು ಇಲ್ಲಿಗೆ ಬಿಡೋಣ ಎನ್ನುವ ಮಾತನ್ನ ಹೇಳಿದರು. ಎಲ್ಲ ಒಂದು ಕಡೆ ಇದು ಸದನದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗುತ್ತಾ ಅನ್ನುವಷ್ಟರಲ್ಲೇ ಸುಖಾಂತಿವಾದಂತೆ ಕಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.